ಇಡೀ ಜನಸ್ನೇಹಿ ಆಶ್ರಮ ಇವತ್ತು ಖಾಲಿ ಆಗ್ತಾ ಇದೆ. ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಆಶ್ರಮದಿಂದ ಆಚೆ ಹೋಗ್ತಾ ಇದೆ ಅಂದ್ರೆ ಏನ್ ವಿಷಯ ಅಂತ ನೀವು ತಿಳ್ಕೋಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡ್ಬೇಕು. ಎಷ್ಟು ಕಷ್ಟ ಕೊಡ್ತಾರೆ ಅಂದ್ರೆ ನಿಜವಾಗ್ಲು ಬರೋಬ್ಬರಿ 130 ಜನ ದೇವ್ರ ಮಕ್ಳಿಗೂ ಕೂಡ ಕಷ್ಟ ಕೊಡ್ತಾ ಇದಾರೆ. ಇಷ್ಟೊಂದು ಕ್ವಾಟ್ಲೆ ಕೊಟ್ಟು ಮನುಷ್ಯನ್ಗೆ ಇಷ್ಟೊಂದು ಹಿಂಸೆ ಕೊಟ್ಟು ಬದುಕಕ್ಕಾಗಲ್ಲ. ಯಾವ ನನ್ ಮಗನಿಗೆ ಬೇಕ್ರಿ ಇಷ್ಟೊಂದು ಕಷ್ಟ? ಆಶ್ರಮದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ರೆಡಿಯಾಗಿ ಹೊರಡಕ್ ರೆಡಿ ಆಗ್ತಾ ಇದಾರೆ. ಸೊ ಜನಸ್ನೇಹಿ ಆಶ್ರಮ ಟೋಟಲಿ ಖಾಲಿ ಖಾಲಿ ಇವಾಗ ನೋಡಿ. ಎಲ್ಲ ಗಂಟು ಮೂಟೆ ಸಮೇತ ಆಚೆ ಬಂದಿದ್ದಾರೆ. ಇಡೀ ಬರೋಬ್ಬರಿ 130 ಜನ ದೇವ್ರ ಮಕ್ಳು ಕೂಡ ಆಚೆ ಕುಂತಿದ್ದಾರೆ. ಸಪ್ ಸಪ್ರೇಟ್ ಆಗಿ ಮನೆಗೆ ಹೋಯ್ತಾ ಇದ್ದೀರಾ? ಎಲ್ಲ ನಿಮ್ ನಿಮ್ ಮನೆಗೆ ಹೋಯ್ತಾ ಇದ್ದೀರಾ? ಸ್ನೇಹಿತರ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇಡೀ ಜನಸ್ನೇಹಿ ಆಶ್ರಮ ಇವತ್ತು ಖಾಲಿ ಆಗ್ತಾ ಇದೆ. ಸೊ ಯಾಕೆ ಏನು ಅಂತ ಗೊತ್ತಾಗ್ಬೇಕಂದ್ರೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ. ಅನಶ್ ಆ ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಆಶ್ರಮದಿಂದ ಆಚೆ ಹೋಗ್ತಾ ಇದೆ ಅಂದ್ರೆ ಏನ್ ವಿಷಯ ಅಂತ ನೀವು ತಿಳ್ಕೋಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡ್ಬೇಕು. ಸೊ ಬನ್ನಿ. ಸೊ ಎಲ್ಲ ಬಟ್ಟೆ ಬರೆ ಮಂಚ ಬೆಡ್ಡು ಎಲ್ಲ ಕೂಡ ಪ್ಯಾಕ್ ಆಗ್ತಾ ಇದೆ. ಈಗ ಆಲ್ರೆಡಿ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ರೆಡಿಯಾಗಿ ಹೊರಡಕ್ ರೆಡಿ ಆಗ್ತಾ ಇದಾರೆ. ಅದು ಎಲ್ಲಿಗೆ ಏನು ಅಂತ ಆಮೇಲೆ ನಿಮಗೆ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ರೆಡಿ ಆಗ್ತಾ ಇದಾರೆ. ಸೊ ಜನಸ್ನೇಹಿ ಆಶ್ರಮ ಟೋಟಲಿ ಖಾಲಿ ಖಾಲಿ ಇವಾಗ ನೋಡಿ. ಎಲ್ಲ ಗಂಟು ಮೂಟೆ ಸಮೇತ ಆಚೆ ಬಂದಿದ್ದಾರೆ. ಇಡೀ ಬರೋಬ್ಬರಿ 130 ಜನ ದೇವ್ರ ಮಕ್ಳು ಕೂಡ ಆಚೆ ಕುಂತಿದ್ದಾರೆ. ಯಾಕೆ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಖಂಡಿತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟೋಟಲಿ ಜನಸ್ನೇಹಿ ಆಶ್ರಮ ಖಾಲಿ ಆಗ್ತಾ ಇದೆ. ಸೊ ಬನ್ನಿ. ನೋಡ್ಬೋದು ನೀವೇನ್ ಬಂದು ಕೊಠಡಿಗಳನ್ನ ನೋಡ್ತಾ ಇದ್ರಿ, ಆ ಕೊಠಡಿಗಳೆಲ್ಲ ಕೂಡ ಖಾಲಿ ಖಾಲಿ ಇವಾಗ. ಟೋಟಲಿ ಎಲ್ಲಾ ಜಾಗವನ್ನ ಖಾಲಿ ಮಾಡಿ ವಸ್ತುಗಳ ಸಮೇತ ಆಚೆ ಕಳಿಸ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಅಲ್ವಾ ಸರ್? ಹೌದು ಸರ್, ಹೌದು ನೋಡಿ ಎಲ್ಲ ಖಾಲಿ. ಜನಸ್ನೇಹಿ ಆಶ್ರಮದಲ್ಲಿ ಇರ್ತಕ್ಕಂಥ ವಸ್ತುಗಳೆಲ್ಲ ಎಲ್ಗೋಗ್ತಿದೆ, ಏನಾಗ್ತಿದೆ, ಏನ್ ಮಾಡ್ತಿದೀವಿ ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಬೇಕು. ಜೊತೆಗೆ ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ಬರೋಬ್ಬರಿ 130 ಜನ ದೇವ್ರ ಮಕ್ಳು ಕೂಡ ಎಲ್ಲರೂ ಆಚೆ ಕೂತಿದ್ದಾರೆ. ಅದು ಯಾಕೆ ಏನಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಎಲ್ರಿಗೂ ಅರ್ಥ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಟೋಟಲಿ ಏರಿಯಾ ಫುಲ್ ಕ್ಲೀನ್ ಕ್ಲೀನ್ ಮತ್ತೆ ಎಲ್ಲ ಆಚೆ ನೋಡ್ತೀರಿ. ಎಲ್ಲ ರೆಡಿ ಆಗಿದ್ದೀರಾ? ರೆಡಿ ಆಗಿದ್ದೀರಾ? ಸೊ ಎಲ್ಲ ಗಂಟು ಮುಟ್ಟೆ ಸಮೇತ ರೆಡಿ ಆಗೋರು ಎಲ್ಲರೂ ರೆಡಿನಾಣ? ಸೊ ಇಡೀ ಜನಸ್ನೇಹಿ ಆಶ್ರಮ ಫುಲ್ ಗಂಟು ಮುಟ್ಟೆ ಸಮೇತ ರೆಡಿ ಆಗೋರು ಎಲ್ಲರೂ. ಸಪ್ ಸಪ್ರೇಟ್ ಆಗಿ ಮನೆಗೆ ಹೋಯ್ತಾ ಇದೀರಾ? ಎಲ್ಲ ನಿಮ್ ನಿಮ್ ಮನೆಗೆ ಹೋಯ್ತಾ ಇದೀರಾ? ಎಲ್ಲರೂ ಸಪ್ ಸಪ್ರೇಟ್ ಆಗಿ ರೆಡಿ ಆಗಿದ್ದಾರೆ. ಟೋಟಲ್ ಆಗಿ ಎಲ್ಲರೂ ಕೂಡ ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲರೂ ರೆಡಿ ಆಗಿದ್ದಾರೆ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ರಣ್ಣ? ಏನ ಎಲ್ಲರೂ ಪ್ಯಾಕ್ ಮಾಡ್ಕೊಂಡಿದ್ದೀರಾ? ಬಟ್ಟೆ ಎಲ್ಲ ಪ್ಯಾಕ್ ಇದೆಯಾ? ಎಲ್ಲ ಸಪ್ ಸಪ್ರೇಟ್ ಪ್ಯಾಕ್ ಆಗಿದೆ ಎಲ್ಲರದನ್ನು. ಸೊ ಟೋಟಲಿ ಏರಿಯಾ ಟೋಟಲಿ ಜನಸ್ನೇಹಿ ಆಶ್ರಮ ಖಾಲಿ ಆಗ್ತಿದೆ. ಇಡೀ ಆಶ್ರಮವನ್ನ ಖಾಲಿ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ಇದಾರೆ ಈ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಳಿಗೂ ಕಷ್ಟ ಕೊಡೋರು ಸುಮಾರು ಜನ ಇದಾರೆ. ಏನಣ್ಣ ಕಷ್ಟ ಕೊಡೋರಿಲ್ವಾ? ಎಷ್ಟು ಕಷ್ಟ ಕೊಡ್ತಾರ ನಿಮ್ಗೆ ಅವರು? ಒಂದ ಎರಡ ಆಲ್ರೆಡಿ 6 ತಿಂಗಳಿಂದ ಅನುಭವಿಸ್ತಿದ್ದೀರಾ. ಎಷ್ಟು ಕಷ್ಟ ಕೊಟ್ಟವ್ರೆ? ಎಷ್ಟು ಅಂತ ಸಹಿಸ್ಕೊಳ್ಳೋದು? ಜ್ವರ ಮಾತಾಡಿ, ಎಷ್ಟು ಅಂತ ಸಹಿಸ್ಕೊಳ್ಳೋದಲ್ಲ ನಾವು? ಎಷ್ಟು ಎಷ್ಟನ ಸಹಿಸ್ಕೊಳ್ಳೋದು ಮನುಷ್ಯ? ಎಷ್ಟನ ಸಹಿಸ್ಕೊತಾನೆ? ಸಹಿಸ್ಕೊಳ್ಳಿಕ್ಕೆ ಬಹಳ ಅಂದ್ರೆ ಒಂದ್ ದಿವಸ ಸಹಿಸ್ಬೋದು, ಒಂದ್ ವಾರ ಸಹಿಸ್ಬೋದು. ಅದಕ್ಕಿಂತ ಸಹಿಸ್ಲಿಕ್ಕೆ ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಹಂಗಾಗಿ ಇಡೀ ಆಶ್ರಮ ಖಾಲಿ ಮಾಡ್ತಾ ಇದೀವಿ ನಾವು. ಏನಣ್ಣ ಆಗಲ್ಲ ನಮ್ ಕೈಲಿ, ಇಷ್ಟೊಂದ್ ಕ್ವಾಟ್ಲೆ ಕೊಟ್ಟು ಮನುಷ್ಯನ್ಗೆ ಇಷ್ಟೊಂದು ಹಿಂಸೆ ಕೊಟ್ಟು ಬದುಕಕ್ಕಾಗಲ್ಲ. ಯಾವ ನನ್ ಮಗನಿಗೆ ಬೇಕ್ರಿ ಇಷ್ಟೊಂದ್ ಕಷ್ಟ? ಎಷ್ಟು ಕಷ್ಟ ಅನುಭವಿಸ್ತಾರ ಗೊತ್ತಾ? ಬರೋಬ್ಬರಿ 130 ಜನ ದೇವ್ರ ಮಕ್ಳು ಪ್ರತಿದಿನ ತಿಗ್ನೆ ಕೈಲಿ ಜಿರ್ಲೆ ಕೈಲಿ ಕಟ್ಟಿಸ್ಕೊಳ್ಳೋದು ತಮಾಷೆ ವಿಷಯನ? ಎಷ್ಟು ಕಚ್ತಾರಣ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿಮ್ಗೆಲ್ಲ ಗೊತ್ತೇ ಇರ್ಬೋದು, ಈಗ ಆಲ್ರೆಡಿ ಮಹಾಲಯ ಅಮಾಸೆ ಬರ್ತಾ ಇದೆ. ಸೊ ಅಮಾಸೆ ಅಂದ್ರೆ ಗೊತ್ತಲ್ಲ, ನಮ್ಮ ಪೂರ್ವಿಕರು ಹಿರಿಯರು ದೊಡ್ಡವರು ನಮ್ಗೆ ಜೀವನ ಕಲ್ಪಿಸ್ಕೊಟ್ಟವರು, ಜೀವನ ಕೊಟ್ಟವ್ರಿಗೆ ದಾರಿ ಜೀವನ ಕೊಟ್ಟವ್ರಿಗೆ ನಾವು ಈ ಒಂದು ಮಹಾಲಯ ಅಮಾವಾಸ್ಯೆಯನ್ನ ಅದ್ಭುತವಾಗಿ ಆಚರಣೆ ಮಾಡ್ತೀವಿ. ಸೊ ನಮ್ಮ ಒಂದು ಜನಸ್ನೇಹಿ ಸ್ವರ್ಗದಲ್ಲಿರ್ತಕ್ಕಂತ ದೇವ್ರ ಮಕ್ಳು ಸಾಕಷ್ಟು ಜನ ಇಲ್ಲಿ ಇದ್ದು ಕೊನೆ ಉಸಿರಲ್ಲಿ ಎಳೆದಿರೋರು ತುಂಬಾ ಜನ ಇದಾರೆ ಅಣ್ಣ, ಕೊನೆ ಉಸಿರು ಎಳೆದಿರೋರು. ಸೊ ಅವ್ರಿಗೋಸ್ಕರ ನಾವು ಮಹಾಲಯ ಅಮಾವಾಸ್ಯೆಯನ್ನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಹಾಗಾಗಿ ಇಡೀ ಆಶ್ರಮವನ್ನ ಸ್ವಚ್ಛಗೊಳಿಸ್ತಾ ಇದೀವಿ, ಇಡೀ ಆಶ್ರಮವನ್ನ ಶುದ್ಧಿ ಮಾಡ್ತಾ ಇದೀವಿ. ಟೋಟಲ್ ಆಗಿ ದೇವ್ರ ಮಕ್ಕಳನ್ನ ಫುಲ್ ಶುದ್ಧಿ ಮಾಡಿ
ಇಲ್ಲಿ ಯಾರೆಲ್ಲ ಇಲ್ಲಿ ಬಂದು ಅವರು ಏನು ಕಾಲವಾಗಿರ್ತಾರೆ ಅಂದ್ರೆ ತೀರೋಗಿರ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಮಹಾಲಯ ಅಮಾವಾಸ್ಯ ದಿನ ಅವ್ರಿಗೆ ಮಕ್ಕಳು ಏನ್ ಸಂಸ್ಕಾರ ಗೌರವ ಕೊಡ್ತಾ ಇದ್ರು, ಮಕ್ಕಳು ಹೇಗೆ ಅವರನ್ನ ಅಮಾವಾಸ್ಯ ದಿನ ಅವ್ರಿಗೆ ಗೌರವ ಕೊಡ್ತಿದ್ರು, ಆ ಗೌರವವನ್ನ ಜನಸ್ನೇಹ ಆಶ್ರಮ ಕೊಡುತ್ತೆ. ಆ ಒಂದು ಕೆಲಸಕ್ಕೆ ನೀವು ಕೈ ಜೋಡಿಸಿದಿರಿ, ಸೊ ಬಹಳ ಸಂತೋಷ ಆಗತ್ತೆ. ಬನ್ನಿ, ಇವ್ರ ಹೆಸರು ಬಂದ್ಬಿಟ್ಟು ಉಮೇಶ್ ಅಣ್ಣ ಅಂತ. ಇವತ್ತು ನಮ್ಮ ಆಶ್ರಮವನ್ನ, ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳು ಮಲಗುವಂತ ಜಾಗವನ್ನ, ಹಾಗೆ ಬೆಡ್ಗಳನ್ನಾಗಿರ್ಬೋದು, ಟೋಟಲ್ ಏರಿಯಾ ಏನಿದೆ, ಟೋಟಲ್ ಏರಿಯಾವನ್ನ ತುಂಬಾ ಕ್ಲೀನ್ ಆಗಿ ಮಾಡ್ಕೊಡ್ಬೇಕು, ಇಲ್ಲಿರ್ತಕ್ಕಂಥವ್ರು ಇನ್ನೂ ಚೆನ್ನಾಗಿರ್ಬೇಕು, ಅದ್ಭುತವಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಉಮೇಶ್ ಅಣ್ಣ ಅವ್ರು ಬಂದು ಒಂದು ಸರ್ವಿಸ್ ಅನ್ನ ಕೊಡ್ತಾ ಇದಾರೆ. ಅವರೆಲ್ಲಾ ಸ್ನೇಹಿತರನ್ನ ಕರ್ಕೊಂಡು ಬಂದು ಎಂಟೈರ್ ಆಶ್ರಮ ಎಲ್ಲಿ ಸುತ್ತಮುತ್ತ ಗೋಡೆಯಿಂದ ಹಿಡಿದು ಕಿಟಕಿಯಿಂದ ಹಿಡಿದು ಫ್ಯಾನ್ ಇಂದ ಹಿಡಿದು ಪ್ರತಿ ಒಂದು ಜಾಗವನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿಸ್ತಾ ಇದ್ದೀರಾ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಆಶ್ರಮ ನಾವು ವಿಡಿಯೋದಲ್ಲಿ ನೋಡಿದ್ವಿ, ತುಂಬಾ ನನಗೆ ಹೃದಯಪೂರ್ವಕವಾಗಿ ಆನಂದ ಆಗ್ತದೆ. ಆಶ್ರಮದಲ್ಲಿ ನನ್ಗೆ ಹೇಳಕ್ ಆಗಲ್ಲ, ಅಳುನೇ ಬಂದ್ಬಿಡ್ತು ಒಂದ್ ಇದನ್ನ ನೋಡ್ಬಿಟ್ಟು. ನೀವು ಅಂತ ಕೆಲ್ಸಗಳು ಮಾಡ್ತಾ ಇದ್ದೀರಾ, ಅವ ಆಂಬುಲೆನ್ಸ್ ಅಲ್ಲಿ ಬರೋದಾಗಿರ್ಬೋದು, ಕಾಲಿಲ್ದರ್ ತಗೊಂಡು ಆ ಸ್ನಾನಗಳು ಮಾಡಿಸೋದು, ಅದೆಲ್ಲ ನಂಗೆ ಬಹಳ ಇಷ್ಟ. ಏನಂದ್ರೆ ಒಂಥರ ಅಳುನೇ ಬಂದ್ಬಿಡ್ತದೆ ಮನಸ್ಸು, ಒಂಥರ ಆತರ ಕೆಲಸ ಮಾಡಕ್ ಹೆಂಗ ಆಗುತ್ತೆ ಅಂತ ನನ್ಗೆ ಗೊತ್ತಾಗ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ. ಈಗ ನಿಮ್ ಸರ್ವಿಸ್ ಎಲ್ಲೆಲ್ಲ ಕೊಡ್ತಾ ಇದೀರಾ ನೀವು ಕರ್ನಾಟಕದಲ್ಲಿ? ಫುಲ್ ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕದಲ್ಲಿ ನಿಮ್ದು ಒಂದು ತಂಡ ಇದೆ, ಎಲ್ಲಾ ಮನೆಗಳಿಗೂ ಹೋಗಿ ಏನೇ ಕ್ಲೀನಿಂಗ್ ಇದ್ರು ನೀವೇ ಮಾಡ್ಕೊಡ್ತೀರಾ ಉಚಿತವಾಗಿ. ಸೊ ಇವತ್ತು ಜನಸ್ನೇಹ ಆಶ್ರಮಕ್ಕೆ ಇಡೀ ಆಶ್ರಮವನ್ನ ಪ್ರಪ್ರಥಮ ಬಾರಿಗೆ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ, ಆದ್ರೂ ಪ್ರಪ್ರಥಮ ಬಾರಿಗೆ ಒಬ್ಬ ವ್ಯಕ್ತಿ ವಹಿಸ್ಕೊಂಡು ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದ್ದು ಇದೇ ಫಸ್ಟ್, ಅದು ಮೊದಲನೇದಾಗಿ ನಿಮಗೆ ಕೃತಜ್ಞತೆಗಳು. ಸೊ ಈ ಒಂದು ಕೆಲಸದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿದೆ ಸರ್, ನಾವೊಂದು 5 ವರ್ಷದಿಂದ ಇದೊಂದು ಕೆಲಸ ಸ್ಟಾರ್ಟ್ ಮಾಡಿದೀವಿ, ಆಲ್ ಓವರ್ ಕರ್ನಾಟಕದಲ್ಲಿ ಸರ್ವಿಸ್ ಕೊಡ್ತಾ ಇದೀವಿ. ಇದು ಯಾವ ತರ ಅಂದ್ರೆ ಒಂದು ಫೋನ್ ನಂಬರ್ ಹಾಕ್ತೀವಿ ನಾವು, ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ, ಅದು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಸೊ ಈಗ ಕೂಡ ನೀವು ಯಾವ್ದೇ ಮನೆ ಆಗಿರ್ಬೋದು, ಯಾವ್ದೇ ಅಂಗಡಿಗಳಾಗಿರ್ಬೋದು, ಯಾವ್ದೇ ಒಂದು ಆಫೀಸ್ ಗಳಾಗಿರ್ಬೋದು, ಕ್ಲೀನ್ ಇಲ್ಲ, ಕ್ಲೀನ್ ಮಾಡಿಸ್ಬೇಕು, ನಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಇವ್ರನ್ನ ಉಮೇಶ್ ಅಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನೋಡ್ಬೋದು. ಇವೆಲ್ಲ ಇದೆಲ್ಲ ತುಂಬಾನೇ ಗಲೀಜ್ ಆಗಿತ್ತು, ಸೊ ಟೋಟಲ್ ಏರಿಯಾವನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ತುಂಬಾ ಟೈಮ್ ಹಿಡಿತದೆ, ಒಂದಿನ ಬೇಕು ಅನ್ಸುತ್ತೆ? ಒಂದಿವಸ ಫುಲ್ ಇದನ್ನೆಲ್ಲ ಮಾಡಕ್ ಒಂದಿನ ಬೇಕು. ಆಮೇಲೆ ಯಾವ್ದೇ ಹಳೆ ವಸ್ತುಗಳಿದ್ರು ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲವನ್ನ ಕೂಡ ಡಿಸ್ಪೋಸ್ ಮಾಡ್ತಾ ಇದೀವಿ. ಹಳೇದು ವಸ್ತುಗಳು ಯಾವ್ದು ಇಟ್ಕೊಳ್ದಂಗೆ ದೇವ್ರ ಮಕ್ಕಳಿಗೆ ನಿಜವಾಗ್ಲೂ ಇರ್ಬೇಕಂದ್ರೆ ಬೆಡ್ಗಳು ಸಮೇತ ಬಿಸಾಕ್ತಿದೀವ ಅಣ್ಣ, ನೀವ್ ಹೇಳಿದ್ಮೇಲೆ ಬೆಡ್ಗಳ ಕೊರತೆ ಕೂಡ ಇವಾಗ ನಮ್ಗೆ ಕಾಡುತ್ತಿವಾಗ, ಬರೋಬ್ಬರಿ 130 ಬೆಡ್ಗಳು ಬೇಕು. ಸೊ ಎಲ್ಲಾ ಬೆಡ್ಗಳನ್ನ ಯಾಕೆ ಬಿಸಾಕ್ತಿದೀವಿ ಅಂತ ಅಂದ್ರೆ, ಈಗ ಗೊತ್ತಿರ್ಬೋದು ಒಂದು 130 ಜನ ಇದಾರೆ ಅಂದಾಗ ಒಂದಷ್ಟು ತುಂಬಾ ತೊಂದರೆಗಳಾಗಿರುತ್ತೆ, ಅದನ್ನ ಎಲ್ಲ ಇರ್ತಾರೆ, ಅವೆಲ್ಲ ತುಂಬಾ ಗಲೀಜ್ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ಅಣ್ಣವರ ಒಂದು ಒಪ್ಪಿಗೆ ಮೇರೆಗೆ ಸೊ ಅದನ್ನೆಲ್ಲ ಡಿಸ್ಪೋಸ್ ಅಂದ್ರೆ ಬಿಸಾಕ್ತಾ ಇದೀವಿ. ಸೊ ಇಲ್ಲಿಗೆ ಈಗ ಬೆಡ್ ಆಗಿರ್ಬೋದು, ಬೆಡ್ಶೀಟ್ ಗಳಾಗಿರ್ಬೋದು, ತುಂಬಾನೇ ಅವಶ್ಯಕತೆ ಇದೆ ಅಲ್ಲ ಇವಾಗ. ಈಗ ಇಲ್ಲಿ ಎಲ್ಲ ಬಿಸಾಕಿದೀವಿ, ನೀವು ನೋಡಿದಂಗೆ ಯಾವ್ದಾರ ಇದೆಯಾ? ಯಾವ್ದು ಇಲ್ಲ ಇವಾಗ, ಈಗ ತರಬೇತಿ ಸಾಯಂಕಾಲಕ್ಕೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಇವರೆಲ್ಲ ನನಗೆ. ನೋಡ್ಬೋದು ಇಲ್ಲಿ ಮೂಟ ಸಮೇತ ಹೋಗ್ತಾ ಇದೆ. ಯಾಕೆ ಬಿಸಾಕ್ತಿವಿ ಅಂದ್ರೆ ತುಂಬಾ ಗಲೀಜ್ ಆಗಿರೋದ್ರಿಂದ, ತುಂಬಾ ಮತ್ತೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋಗೆ ಮನೆಗಳಲ್ಲಿ ತಿಗಣೆ ಅದೆಲ್ಲ ಆಗ್ಬಿಡುತ್ತೆ. ಸೊ ಇಲ್ಲಿ ಕೂಡ ಆ ರೀತಿ ಆಗಬಾರ್ದು ಅಂದ್ರೆ ನಾವು ಸ್ವಚ್ಛತೆಯನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಅವ್ರ ಹತ್ರ ಇರ್ತಕ್ಕಂತ ಎಲ್ಲ ಹಳೆ ಬೆಡ್ಶೀಟ್ ಆಗಿರ್ಬೋದು, ಹಳೆ ಬೆಡ್ ಗಳಾಗಿರ್ಬೋದು, ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ತಗೊಂಡೋಗಿ ಬಿಸಾಕಿದೀವಿ. ಇವಾಗ ಟೋಟಲ್ ಆಗಿ ಒಂದ್ ಆಶ್ರಮ ಮತ್ತೆ ಹೊಸದಾಗಿ ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನ ಕೊಡ್ಬೇಕು. ಸೊ ಬನ್ನಿ ನೋಡ್ಬೋದು. ಸೊ ಹಾಗೆ ಪ್ರತಿಯೊಬ್ಬರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ, ನಮ್ಮ ಉಮೇಶ್ ಅಣ್ಣ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದ್ರೆ ನಿಮ್ಮ ಮನೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಅನೇಕ ಜಾಗಗಳಲ್ಲಿ ನಿಮ್ಗೆ ಏನಾದ್ರೂ ಸರ್ವಿಸ್ ಬೇಕು, ಮನೆ ಕ್ಲೀನ್ ಮಾಡಿಸ್ಬೇಕು, ಆಫೀಸ್ ಕ್ಲೀನ್ ಮಾಡಿಸ್ಬೇಕು ಅಂತ ಆದ್ರೆ ನಮ್ಮ ಉಮೇಶ್ ಅಣ್ಣ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಅವ್ರನ್ನ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಜೊತೆಗೆ ನಮ್ಮ ಆಶ್ರಮ ಇವತ್ತು ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಆಮೇಲೆ ಯಾವ್ದೇ ಬೆಡ್ ಆಗಿರ್ಬೋದು, ಯಾವ್ದೇ ಬೆಡ್ಶೀಟ್ ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಗಲೀಜ್ ಆಗಿರೋದ್ರಿಂದ, ತುಂಬಾ ಗಲೀಜ್ ಮಾಡ್ಕೊಳ್ಳೋದ್ರಿಂದ ವಯಸ್ಸಾಗಿರೋರು, ಸೊ ಟೋಟಲಿ ಎಲ್ಲವನ್ನ ಕೂಡ ನಾವು ಹೊರಗಡೆ ಬಿಸಾಕ್ತಾ ಇದೀವಿ. ಯಾರಾದ್ರೂ ಈ ವಿಡಿಯೋ ನೋಡಿದಂತ ವ್ಯಕ್ತಿಗಳು ಬೆಡ್ಶೀಟ್ ಗಳನ್ನ ಮತ್ತೆ ಟವಲ್ ಗಳನ್ನ ಮತ್ತೆ ಬೆಡ್ ಗಳನ್ನ ತಂದು ಕೊಡ್ತೀವಿ ಅಂತ ಅಂದ್ರೆ, ದಯವಿಟ್ಟು ಒಂದು ಬೆಡ್ ಆಗಿರ್ಬೋದು ದಯವಿಟ್ಟು ತಂದ್ಕೊಡಿ. ಯಾಕಂದ್ರೆ ಇಲ್ಲಿರ್ತಕ್ಕಂತ ಬರೋಬ್ಬರಿ 130 ಬೆಡ್ ಗಳನ್ನು ಸಮೇತ ನಾವಿವತ್ತು ಕಂಪ್ಲೀಟ್ ಆಗಿ ಆಚೆ ಬಿಸಾಕಿದೀವಿ. ಯಾಕಂದ್ರೆ ತುಂಬಾ ಗಲೀಜಾಗಿತ್ತು, ತುಂಬಾ ಅದು ಆರೋಗ್ಯಕ್ಕೂ ಕೂಡ ತೊಂದರೆ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೆ. ಏನ್ ಹೇಳ್ತೀರಣ್ಣ? ಒಂದು ಟೈಮ್ ಯೂಸ್ ಮಾಡಿದ್ ಇವಾಗ 2 ವರ್ಷ ಆಯ್ತು, ಅದು ಒಂದ್ ವರ್ಷದಿಂದ ಯೂಸ್ ಮಾಡ್ತಾ ಇದಾರೆ. ಅವ್ರ ಅಲ್ಲೇ ಉಚ್ಚಾಗಿ ಕಾಣಬಹುದು, ಒಬ್ರು ಇಲ್ಲೇ ಇರ್ತಾರೆ, ಅದು ಮೂತ್ರ ವಿಸರ್ಜನೆ ಆಗಿರ್ಬೋದು, ಅದೆಲ್ಲ ಸ್ಮೆಲ್ ಬರ್ತದೆ. ಅದು ಎಷ್ಟು ದಿನ ಮಾಡ್ಬೋದು? ಒಂದ್ 6 ಮಂತ್ ಒಂದ್ಸರಿ ಚೇಂಜ್ ಮಾಡ್ಲೇಬೇಕು ಈ ತರ ಜಾಗದಲ್ಲಿ ಮಾತ್ರ. ಅದನ್ನ ಯಾರು ವಾಶ್ ಮಾಡಕ್ 130 ಜನಕ್ಕೆ ಎಲ್ಲಿ ವಾಶ್ ಮಾಡಕ್ಕಾಗುತ್ತೆ? ವಾಶ್ ಮಾಡಕ್ಕಾಗಲ್ಲ. ಹಾಗಾಗಿ ಕಾರಣಕ್ಕಾಗಿ ಯಾರಾದ್ರೂ ತಂದ್ಕೊಳ್ಳೋದಿದ್ರೆ ತಂದ್ಕೊಡಿ ತಂದ್ಕೊಡಿ. ಈಗ ಟೋಟಲ್ ಏರಿಯಾ ನಮ್ ಟೋಟಲಿ ನಮ್ಮ ಆಶ್ರಮದಲ್ಲಿ ಬರೀ ಮಂಚಗಳು ಬಿಟ್ರೆ ಬೆಡ್ಗಳಿಲ್ಲ ಇವಾಗಿನ ಸಿಚುವೇಶನ್ ಪರಿಸ್ಥಿತಿಗೆ.
ಸೊ ಯಾರಾದ್ರೂ ಈ ವಿಡಿಯೋನ ದಯವಿಟ್ಟು ನೋಡಿದಂತವ್ರು ಅನ್ಯತಾ ಭಾವಿಸದಲೆ ಪ್ರತಿಯೊಬ್ಬರು ಕೂಡ ಬೆಡ್ಗಳನ್ನ, ಬೆಡ್ಶೀಟ್ಗಳನ್ನ, ಟವಲ್ಗಳನ್ನ ದಯಮಾಡಿ ತಂದ್ಕೊಡಿ. ಈ ಪಿತೃಪಕ್ಷ ಅಂತ ಅಂದಾಗ ನಿಮ್ಮ ಮನೆಗಳಲ್ಲಿ ತಾತನಿಗೋ ಅಜ್ಜಿಗೋ ಅಥವಾ ಅಪ್ಪಂಗೋ ಅಮ್ಮಂಗೋ ಎಡೆ ಇಕ್ತೀರಾ, ಅವ್ರಿಗೆ ಬರೋ ಒಂದು ಬೆಡ್ಶೀಟು ಅಥವಾ ಟವಲ್ಲು ದಾನವಾಗಿ ಕೊಡ್ಬೇಕು ಅಥವಾ ಯಾರೋ ಇನ್ನೊಬ್ರಿಗೆ ದಾನವಾಗಿ ಕೊಡ್ಬೇಕಂತಿರುತ್ತೆ, ಅದೇ ದಾನವನ್ನ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಕೊಡಿ. ಅಟ್ಲೀಸ್ಟ್ ಒಂದು ಟವಲ್ ಕೊಟ್ಟರೆ ಒಳ್ಳೇದಾಗುತ್ತೆ ನಿಮ್ಗೆ, ಯಾಕಂದ್ರೆ ಇಲ್ಲಿ ಕೊಡಬೇಕಿಂತ ಬೇರೆ ಕಡೆ ಕೊಟ್ರೆ ಏನು ಪ್ರಯೋಜನ ಇಲ್ಲ, ಎಲ್ಲಿ ಬಿಸಾಕ್ತಿರುತ್ತೆ. ಇಲ್ಲಿ ಒಳ್ಳೆ ಪಿತೃಪಕ್ಷವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ. ಅದೇ ಪಿತೃಪಕ್ಷ ಏನು ಇವತ್ತು ನಾವು ಹಿರಿಯರಿಗೆ ಪೂಜೆ ಮಾಡ್ಬೇಕು, ಗೌರವ ಕೊಡ್ಬೇಕು ಅನ್ನೋ ನೋಡಿ, ನಮ್ ಗಜ ಮೂಟೆ ಸಮೇತ ಎತ್ಕೊಂಡೋಗಿ ಆಚೆ ಬಿಸಾಕ್ತಾ ಇದ್ದಾನೆ ಅಲ್ವಾ ಗಜ. ಸೊ ಟೋಟಲಿ ಆಶ್ರಮ ಖಾಲಿ ಆಗ್ತಾ ಇದೆ. ದಯವಿಟ್ಟು ಯಾರಾದ್ರೂ ಈ ವಿಡಿಯೋ ನೋಡೋಂಥವ್ರು, ಪಿತೃಪಕ್ಷ ಆಚರಣೆ ಮಾಡ್ತಿರೋಂಥವ್ರು ದಯವಿಟ್ಟು ಸಪೋರ್ಟ್ ಮಾಡಿ. ಜೊತೆಗೆ ಪಿತೃಪಕ್ಷ ಕಾರ್ಯಕ್ರಮವನ್ನ ಇದೇ ಅಮಾವಾಸ್ಯ ದಿನ ನಮ್ಮ ಒಂದು ಆಶ್ರಮದಲ್ಲಿ ಇರ್ತಕ್ಕಂತ ದೇವರ ಮಕ್ಕಳ ಜೊತೆ ನಾವು ಕೂಡ ಆಚರಣೆ ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ಕೆ ನೀವು ಕೂಡ ಕೈ ಜೋಡಿಸ್ಬೋದು. ಜೊತೆಗೆ ಇಲ್ಲೊಂದಷ್ಟು ಜನ ಬಂದು ತೀರೋಗಿರೋಂಥವ್ರಿಗೆ ಗೌರವ ಕೊಡುವಂತ ಒಂದು ಸಣ್ಣ ಕೆಲಸ. ಅವ್ರ ಮಕ್ಕಳು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ದೇವ್ರ ಮಕ್ಕಳನ್ನ ಸಾಕ್ತಿರೋ ನಾವುಗಳು, ಸೊ ಖಂಡಿತವಾಗ್ಲೂ ಅವ್ರಿಗೊಂದು ಗೌರವ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಜೊತೆಗೆ ನಮ್ಮ ಉಮೇಶ್ ಅಣ್ಣವ್ರು ಕೂಡ ಬರ್ತಾರೆ. ಹಾಗೆ ಈ ಒಂದು ಕಾರ್ಯವನ್ನ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಆಮೇಲೆ ನಿಮ್ಮ ಹುಡುಗರ ತೋರಿಸೋಣ, ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ. ಖಂಡಿತ ಎಲ್ಲರಿಗೂ ಕಟಿಂಗ್, ಶೇವಿಂಗ್ ಇಂದ ಹಿಡಿದು ಸ್ನಾನದಿಂದ ಹಿಡಿದು ಪ್ರತಿ ಒಂದು ಮಂಚದಿಂದ ಹಿಡಿದು ಪ್ರತಿ ಒಂದು ಬೆಡ್ಡಿಂದ ಹಿಡಿದು ಎಲ್ಲವನ್ನು ಕೂಡ ಕ್ಲೀನ್ ಆಗಿ ಸೋಪ್ ಹಾಕಿ ಬ್ರಷ್ ಹಾಕಿ ಇವರ ತಂಡ ರೆಡಿ ಮಾಡ್ತಾ ಇರೋದು. ತೋರ್ಸಪ್ಪ ಅವ್ರನ್ನೆಲ್ಲರನ್ನು. ಸೊ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಡ್ತಾ ಇದಾರೆ. ಎಲ್ರಿಗೂ ಥ್ಯಾಂಕ್ ಯು. ಹಾಯ್ ಮಾಡಿ, ಹಂಗೆ ಒಂದಷ್ಟು ಜನ ನೋಡ್ತಿದ್ದಾರೆ ನಿಮ್ಮನ್ನ. ನೋಡಿದ್ರಿ ಇವಾಗ ಜನಸ್ನೇಹಿ ಆಶ್ರಮ ಹೇಗೆಲ್ಲ ಖಾಲಿ ಆಯ್ತು, ಹೇಗೆಲ್ಲ ರೆಡಿ ಆಗ್ತಾ ಇದೆ ಅಂತ. ಮಹಾಲಯ ಅಮಾವಾಸ್ಯೆ ಬರ್ತಾ ಇರೋದ್ರಿಂದ ಕಂಪ್ಲೀಟ್ ಆಗಿ ಶುದ್ಧೀಕರಣ ಕೆಲಸ ನಡೀತಾ ಇದೆ. ಹಾಗೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮಹಾಲಯ ಅಮಾವಾಸ್ಯೆಯನ್ನ ಮನೆಗಳಲ್ಲಿ ಅಷ್ಟೇ ಅಲ್ಲ ಆಶ್ರಮಗಳಲ್ಲೂ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕಂದ್ರೆ ಒಂದಷ್ಟು ಜನ ಇಲ್ಲಿ ಬಂದು ತೀರೋದಾಗ ಅವ್ರಿಗೆ ಮನೆಯವರಾಗ್ಲಿ ಮಕ್ಕಳಾಗ್ಲಿ ಅಥವಾ ಸಂಬಂಧಿಕರಾಗ್ಲಿ ಅವ್ರಿಗೆ ಗೌರವ ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ಬಂದು ತೀರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಮಹಾಲಯ ಅಮಾವಾಸ್ಯೆ ದಿನ ನಾವು ಗೌರವ ಕೊಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ. ಒಂದಷ್ಟು ಜನ 130 ಜನ ಊಟ ಮಾಡ್ತಾರೆ, ಜೊತೆಗೆ ನೀವು ಕೂಡ ಬನ್ನಿ ಅವ್ರ ಜೊತೆ ಕೂತು ಊಟ ಮಾಡುವಂತ ಒಂದು ಸುವರ್ಣ ಅವಕಾಶ ನಿಮಗೂ ಕೂಡ. ಸೊ ಎಲ್ಲರೂ ಸೇರಿ ಒಂದು ಪಿತೃಪಕ್ಷವನ್ನ ಅರ್ಥಪೂರ್ಣವಾಗಿ ಅನಾಥಾಶ್ರಮದಲ್ಲಿ ಆಚರಣೆ ಮಾಡೋಣ. ಈ ಒಂದು ಕಾರ್ಯಕ್ಕೆ ಉಮೇಶ್ ಅಣ್ಣವ್ರು ಕೈ ಜೋಡಿಸಿದ್ದಾರೆ. ಇನ್ನೊಂದಷ್ಟು ಜನ ಕೈ ಜೋಡಿಸಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗು ಬೆಡ್ಶೀಟು, ಬ್ಯಾಗು ಅಥವಾ ಬೆಡ್ಶೀಟು, ಟವಲ್ಗಳು, ಬೆಡ್ಗಳು ಏನಾದ್ರು ಕೊಡುವಂತ ಮನಸ್ಸಿದ್ರೆ ದಯವಿಟ್ಟು ತಂದ್ಕೊಡಿ. ಆ ಭಗವಂತ ಶನೇಶ್ವರ ಸ್ವಾಮಿ ಅವ್ರು ಎಲ್ರಿಗೂ, ಆ ಭಗವಂತ ಶನೇಶ್ವರ ಸ್ವಾಮಿ ಅವ್ರು ಎಲ್ರಿಗೂ ಒಳ್ಳೇದ್ ಮಾಡಲಿ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಲಿ. ನಮಸ್ಕಾರ.